ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್. ಇಂದು ನಾವು ಜನವರಿ 1, 2 ಮತ್ತು 3 2019 ಪ್ರಚಲಿತ ವಿದ್ಯಮಾನಗಳ ಕುರಿತು ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ದೇಶದ 25ನೇ ಉಚ್ಚ ನ್ಯಾಯಾಲಯವಾದ ತೆಲಂಗಾಣ ಉಚ್ಚ ನ್ಯಾಯಾಲಯದ ಮೊದಲ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕವಾದವರು ಯಾರು? ಉತ್ತರ: ತೊಟ್ಟಿಥಿಲ್ ಭಾಸ್ಕರನ್ ನಾಯರ್ ರಾಧಾಕೃಷ್ಣನ್. ಇದನ್ನು ಶಾರ್ಟ್ ಆಗಿ ಟಿಬಿ ನಾಯರ್ ರಾಧಾಕೃಷ್ಣನ್ ಎಂತಲೂ ಕರೆಯುತ್ತಾರೆ. ರಾಧಾಕೃಷ್ಣನ್ರವರು ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ರಾಜ್ಯಪಾಲರಾದ ESL ನರಸಿಂಹನ್ ರವರ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ತೆಲಂಗಾಣದ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್, ತೆಲಂಗಾಣದ ರಾಜ್ಯಪಾಲರು ESL ನರಸಿಂಹನ್ ಮತ್ತು ತೆಲಂಗಾಣದ ರಾಜಧಾನಿ ಹೈದರಾಬಾದ್. ಬ್ರೆಜಿಲ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಉತ್ತರ: ಜೈರ್ ಬೋಲ್ಜೋ ನರೋ. ಬ್ರೆಜಿಲ್ನ ರಾಜಧಾನಿ ಬ್ರೆಸಿಲಿಯಾ, ಬ್ರೆಜಿಲ್ನ ಕರೆನ್ಸಿ ಬ್ರೆಜಿಲಿಯನ್ ರಿಯಲ್. ಯಾವ ದೇಶವು ಬೃಹತ್ ಇಂಟರ್ನೆಟ್ ಮತ್ತು ತಂತ್ರಜ್ಞಾನ ಕಂಪನಿಗಳ ಮೇಲೆ ಗಫಾ ಟ್ಯಾಕ್ಸ್ ಅನ್ನು ವಿಧಿಸುತ್ತಿದೆ? ಉತ್ತರ: ಫ್ರಾನ್ಸ್. ಗಫಾದ ವಿಸ್ತೃತ ರೂಪ ಗೂಗಲ್, ಆ್ಯಪಲ್, ಫೇಸ್ಬುಕ್ ಮತ್ತು ಅಮೆಜಾನ್. ಗಫಾ ತೆರಿಗೆಯು ಜನವರಿ 1, 2019 ಜಾರಿಗೆ ಬರಲಿದೆ. ಫ್ರಾನ್ಸ್ನ ಅಧ್ಯಕ್ಷರು ಎಮಾನುಲ್ ಮ್ಯಾಕ್ರಾನ್, ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್, ಫ್ರಾನ್ಸ್ನ ಪ್ರಧಾನಮಂತ್ರಿ ಎಡ್ವರ್ಡ್ ಫಿಲಿಪ್ ಮತ್ತು ಫ್ರಾನ್ಸ್ನ ಕರೆನ್ಸಿ ಯುರೋ ಮತ್ತು ಫ್ರಾಂಕ್. ಕೇಂದ್ರ ಮಾಹಿತಿ ಆಯೋಗದ ಅಂದರೆ CIC ಮುಖ್ಯಸ್ಥರನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಉತ್ತರ: ಸುಧೀರ್ ಭಾರ್ಗವ್ರವರನ್ನು. ಸಿಐಸಿಯ ವಿಸ್ತೃತ ರೂಪ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್. ಸಿಐಸಿ ಮುಖ್ಯಸ್ಥರನ್ನು ಮತ್ತು ಅದರ ಸದಸ್ಯರನ್ನು ಆಯ್ಕೆ ಮಾಡುವವರು ಯಾರು? ಉತ್ತರ: ರಾಷ್ಟ್ರಪತಿ. ಸಿಐಸಿ ಸ್ಥಾಪನೆಯಾದ ವರ್ಷ ಅಕ್ಟೋಬರ್ 12, 2005. ರೈಲ್ವೆ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಉತ್ತರ: ವಿಕೆ ಯಾದವ್. ರೈಲ್ವೆ ಮಂಡಳಿಯ ಮಾಜಿ ಅಧ್ಯಕ್ಷರು ಅಶ್ವಿನಿ ಲೋಹಾನಿ. ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರವು ಕೃಷಕ್ ಬಂಧು ಯೋಜನೆ ಅಡಿಯಲ್ಲಿ ರೈತರು ಮೃತಪಟ್ಟರೆ ಅವರ ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಹಣದ ನೆರವು ನೀಡುವುದಾಗಿ ಘೋಷಿಸಿದೆ? ಉತ್ತರ: 2 ಲಕ್ಷ ರೂಪಾಯಿ. ಇದೇ ಯೋಜನೆಯಲ್ಲಿ ಪ್ರತಿ ಎಕರೆಯಲ್ಲಿ ಒಂದು ಬೆಳೆಗೆ ಪ್ರತಿ ವರ್ಷ 2 ಸಲ 2,500 ರೂಪಾಯಿ ಮೊತ್ತವನ್ನು ರೈತರಿಗೆ ನೀಡಲಾಗುತ್ತದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ, ಪಶ್ಚಿಮ ಬಂಗಾಳದ ರಾಜ್ಯಪಾಲರು ಕೇಸರಿನಾಥ್ ತ್ರಿಪಾಠಿ ಮತ್ತು ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ. ಅಂಡಮಾನ್ ನಿಕೋಬಾರ್ನ 572ನೇ ದ್ವೀಪಗಳ ಪೈಕಿ ಎಷ್ಟು ದ್ವೀಪಗಳಿಗೆ ಇನ್ನು ಮುಂದೆ ವಿದೇಶಿ ಪ್ರವಾಸಿಗರು ನೇರವಾಗಿ ಭೇಟಿ ನೀಡಬಹುದು? ಉತ್ತರ: 38. ಪೋರ್ಟ್ಬ್ಲೇರ್ ವಿಮಾನ ನಿಲ್ದಾಣವನ್ನು ಅಧಿಕೃತ ವಲಸೆ ಚೆಕ್ಪೋಸ್ಟ್ ಎಂದು ಸರ್ಕಾರ ಪ್ರಕಟಿಸಿದೆ. ಈ ವಿಮಾನ ನಿಲ್ದಾಣಕ್ಕೆ ವಿದೇಶಗಳಿಂದ ನೇರವಾಗಿ ಬಂದಿಳಿಯುವ ಹಾಗೂ ಇಲ್ಲಿಂದ ವಿದೇಶಕ್ಕೆ ತೆರಳುವ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. 2015-18
ಅಕ್ಟೋಬರ್ವರೆಗೆ 16,00,000 ಹೆಚ್ಚು ವಿದೇಶಿಗರು ಈ ಕೇಂದ್ರಾಡಳಿತ ಪ್ರದೇಶಕ್ಕೆ ಪ್ರವಾಸ ಕೈಗೊಂಡಿದ್ದಾರೆ. 2018 ICC ಟೆಸ್ಟ್ ರ್ಯಾಂಕಿಂಗ್ನ ಬ್ಯಾಟಿಂಗ್ ವಿಭಾಗದಲ್ಲಿ ಅಗ್ರಸ್ಥಾನ ಪಡೆದ ಆಟಗಾರ ಯಾರು? ಉತ್ತರ, ವಿರಾಟ್ ಕೊಹ್ಲಿ. ಕೊಹ್ಲಿರವರು 13 ಪಂದ್ಯಗಳಲ್ಲಿ 1,322 ರನ್ ಗಳಿಸಿ 931 ಪಾಯಿಂಟ್ ಪಡೆಯುವುದರ ಮೂಲಕ ಬ್ಯಾಟಿಂಗ್ ವಿಭಾಗದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ. ICC ಟೆಸ್ಟ್ ರ್ಯಾಂಕಿಂಗ್ನ ಬ್ಯಾಟಿಂಗ್ನ ವಿಭಾಗದ ಮೊದಲ ಐವರು. ಮೊದಲನೇ ಸ್ಥಾನದಲ್ಲಿ ಭಾರತದ ವಿರಾಟ್ ಕೊಹ್ಲಿ, ಎರಡನೇ ಸ್ಥಾನದಲ್ಲಿ ನ್ಯೂಜಿಲೆಂಡ್ನ ಕೇನ್ ವಿಲಿಯಮ್ಸನ್, ಮೂರನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾದ ಸ್ಟೀವ್ ಸ್ಮಿತ್, ನಾಲ್ಕನೇ ಸ್ಥಾನದಲ್ಲಿ ಭಾರತದ ಚೇತೇಶ್ವರ್ ಪೂಜಾರ್ ಹಾಗೂ 5ನೇ ಸ್ಥಾನದಲ್ಲಿ ಇಂಗ್ಲೆಂಡ್ನ ಜೋ ರೂಟ್ ರವರಿದ್ದಾರೆ. 2018 ICC ಟೆಸ್ಟ್ ರ್ಯಾಂಕಿಂಗ್ನ ಬೌಲಿಂಗ್ ವಿಭಾಗದಲ್ಲಿ ಅಗ್ರಸ್ಥಾನ ಪಡೆದ ಆಟಗಾರ ಯಾರು? ಉತ್ತರ, ಕಗಿಸೋ ರಬಾಡೋ. ರಬಾಡರವರು 10 ಪಂದ್ಯಗಳಲ್ಲಿ 52 ವಿಕೆಟ್ ಗಳಿಸಿ 880 ಪಾಯಿಂಟ್ ಪಡೆಯುವುದರ ಮೂಲಕ ಬೌಲಿಂಗ್ ವಿಭಾಗದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ. ICC ಟೆಸ್ಟ್ ರ್ಯಾಂಕಿಂಗ್ನ ಬೌಲಿಂಗ್ ವಿಭಾಗದ ಮೊದಲ ಐವರು ಯಾರೆಂದರೆ, ಮೊದಲನೇ ಸ್ಥಾನದಲ್ಲಿ ದಕ್ಷಿಣ ಆಫ್ರಿಕಾದ ಕಗಿಸೋ ರಬಾಡ, ಎರಡನೇ ಸ್ಥಾನದಲ್ಲಿ ಇಂಗ್ಲೆಂಡ್ನ ಜೇಮ್ಸ್ ಆ್ಯಂಡರ್ಸನ್, ಮೂರನೇ ವಿಭಾಗದಲ್ಲಿ ಆಸ್ಟ್ರೇಲಿಯಾದ ಪ್ಯಾಟ್ ಕಮಿನ್ಸ್ ಹಾಗೂ 4ನೇ ಸ್ಥಾನದಲ್ಲಿ ದಕ್ಷಿಣ ಆಫ್ರಿಕಾದ ವೆರ್ನಾನ್ ಫಿಲ್ಯಾಂಡರ್ ಮತ್ತು 5ನೇ ಸ್ಥಾನದಲ್ಲಿ ಪಾಕಿಸ್ತಾನದ ಮೊಹಮ್ಮದ್ ಅಬ್ಬಾಸ್ ರವರಿದ್ದಾರೆ. ಸಾಲ ಮಾಹಿತಿ ಸಂಸ್ಥೆ ಕ್ರಿಪ್ಹೈ ಮಾರ್ಕ್ ಬಿಡುಗಡೆ ಮಾಡಿರುವ ಅಂಕಿ ಅಂಶಗಳ ಪ್ರಕಾರ ಯಾವ ರಾಜ್ಯವು ಗೃಹ ನಿರ್ಮಾಣ ಖರೀದಿ ಉದ್ದೇಶದ ಸಾಲ ನೀಡುವಿಕೆಯಲ್ಲಿ ದೇಶದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ? ಉತ್ತರ, ಮಹಾರಾಷ್ಟ್ರ. ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿಯ ಪ್ರಕಾರ ಹೊಸ ವರ್ಷದ ಮೊದಲ ದಿನದಂದು ಭಾರತದಲ್ಲಿ ಜನಿಸಿದ ಮಕ್ಕಳ ಸಂಖ್ಯೆ ಎಷ್ಟು? ಉತ್ತರ, 69,944. ಈ ಪ್ರಮಾಣ ಜಗತ್ತಿನಲ್ಲಿ ಅತಿ ಹೆಚ್ಚು. ಎರಡನೇ ಸ್ಥಾನದಲ್ಲಿ ಚೀನಾ, 44,940 ಮಕ್ಕಳು ಆ ದಿನದಂದು ಜನಿಸಿದ್ದಾರೆ. ಮೂರನೇ ಸ್ಥಾನದಲ್ಲಿ ನೈಜೀರಿಯಾ ಇದೆ, ಅಲ್ಲಿ ಜನವರಿ 1ರಂದು 25,685 ಮಕ್ಕಳು ಜನಿಸಿವೆ. ಇನ್ನು ಜಗತ್ತಿನಲ್ಲಿ ಜನವರಿ 1, 2019 ಜನಿಸಿದ ಒಟ್ಟು ಮಕ್ಕಳ ಸಂಖ್ಯೆ 395,072 ಜನ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.